ಸೊ ಕೆರೆಬೇಟೆ ನಮ್ಮ ಮಣ್ಣು, ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂಥ ಒಂದು ಚಿತ್ರ. ನಾನು ಶಿಕಾರಿಪುರ ಸೊರಬ ಭಾಗದಲ್ಲೇ ಬೆಳೆದವನು, ಕೆರೆಬೇಟೆಯನ್ನು ಆಡ್ತಾ ನನ್ನ ಬಾಲ್ಯದ ದಿನಗಳನ್ನು ಕಳೆದವನು. ಹಾಗಾಗಿ ಈ ಸಿನಿಮಾ ನನಗೆ ತುಂಬ ಮನಸ್ಸಿಗೆ ಹತ್ತಿರವಾದಂಥ ಸಿನಿಮಾ. ಇನ್ನು ಹಾಡಿನ ಬಗ್ಗೆ ಹೇಳೋದಾದರೆ, ನನಗೆ ನಾಲ್ಕು ಹಾಡುಗಳನ್ನು ಬರೆದಿದ್ದೀನಿ. ಅದರಲ್ಲಿ ತುಂಬ ಮನಸ್ಸಿಗೆ ಹತ್ತಿರ ಆಗಿರುವಂಥ ಹಾಡು ಕಣ್ಣುಗಳೇ ಕಳೆದು ಹೋದಾಗ. ಯಾಕಂದರೆ ಗೊತ್ತಿಲ್ಲ, ಅದು ಒಂದಿಷ್ಟು ಸಾಲುಗಳು ನಮಗೆ ಒಂದು ವಿಸ್ಮಯ ಅನ್ನೋ ರೀತಿ ಹುಟ್ಕೊಂಡು ಬಿಡುತ್ತೆ. ಆ ರೀತಿ ಒಂದಿಷ್ಟು ಸಾಲುಗಳು ಹುಟ್ಕೊಂಡಂಥ ಹಾಡಿದು. ಇನ್ನು ಸಿನಿಮಾ ಬಗ್ಗೆ ಹೇಳೋದಾದರೆ, ರಾಜ್ಗುರು ಅವರಾಗಿರ್ಬೋದು, ಗೌರಿಶಂಕರ್ ಅವರಾಗಿರ್ಬೋದು, ನಾನು ಫಸ್ಟ್ ನಾನು ಮೀಟಿಂಗಿಗೆ ಹೋಗಿದ್ದೆ ಅವ್ರ ಸಿನಿಮಾ ಆಫೀಸ್ಗೆ. ಆವಾಗ ಇವ್ರು ಬಂದು ಕತೆ ಹೇಳಿದ್ರು, ಹಿಂಗೆ ನೀವು ಹಾಡುಗಳನ್ನು ಬರಿಬೇಕು ಅಂತ ಹೇಳಿದಾಗ ಸಂಪೂರ್ಣ ಕತೆ ಹೇಳಿದ್ರು. ಆಮೇಲೆ ಯಾವುದೋ ಒಂದು ವಿಚಾರಕ್ಕೆ ಇವರೊಂದು ಹೇಳ್ತಾಯಿದ್ರು, ಅವರೊಂದು ಹೇಳ್ತಾಯಿದ್ರು, ಒಂದು ಹಗ್ಗ ಜಗ್ಗಾಟ ನಡೀತಾ ಇದೆ ಅಲ್ಲಿ. ಇಲ್ಲ ಇದು ಹಾಗೆ ಮಾಡೋಣ ಅಂತ, ಅವರು ಹೀಗೆ ಮಾಡೋಣ ಅಂತ. ಸೊ ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ನಾವು ಸ್ಕ್ರಿಪ್ಟ್ ಎಲ್ಲ ಜೊತೆಗೆ ಕೂತ್ಕೊಂಡು ಮಾಡಿದ್ದು. ಸೊ ಶೂಟ್ ಅಂದರೆ ಯಾವ ರೀತಿ ಅವರಲ್ಲಿ ಒಂದು ಒಂದು ಮಾತಿದೆಯಲ್ಲ, ಇಬ್ಬರು ದಡ್ಡರ ಸ್ನೇಹಕ್ಕಿಂತ ಇಬ್ಬರು ಜಾಣರ ಜಗಳನೇ ಉತ್ತಮ ಅಂತ. ಸೊ ಆ ಗುದ್ದಾಟ ನನಗೆ ಆ ಗುದ್ದಾಟದ ಪ್ರತಿಫಲ ಕಂಡಿದ್ದು ರೀಸೆಂಟಾಗಿ ನಾವು ಟೆಕ್ನಿಕಲ್ ಟೀಮೆಲ್ಲ ಸಿನಿಮಾ ನೋಡಿದ್ವಿ. ಆವಾಗ ನನಗೆ ಸ್ಕ್ರೀನ್ ಮೇಲೆ ಅನ್ನಿಸ್ತು, ಯಾವ ವಿಚಾರಕ್ಕೆ ಅವರು ಗುದ್ದಾಡ್ತಾ ಇದ್ರಲ್ವ, ಆ ಗುದ್ದಾಟ ಒಂದು ಒಳ್ಳೆಯ ಪ್ರತಿಫಲನ ಕೊಟ್ಟಿದೆ ಅಂತ ನನಗೆ ಅನ್ನಿಸ್ತು ಸಿನಿಮಾದಲ್ಲಿ. ಸೊ ಆ ಒಂದು ಅಭಿಪ್ರಾಯ ನಿಮಗೂ ಕೂಡ ಬರುತ್ತೆ ಅಂತ ನಾನು ಖಂಡಿತವಾಗಲೂ ಭರವಸೆಯಿಂದ ಹೇಳಬಲ್ಲೆ. ಕೆರೆಬೇಟೆ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ಒಂದು ಇನ್ನೊಂದು ನಮ್ಮ ಕನ್ನಡಿಗರು ಹೆಮ್ಮೆ ಪಡುವಂಥ ಒಂದು ಸಿನಿಮಾ ಇದಾಗತ್ತೆ ಅಂತ ನಾನು ಸಂಪೂರ್ಣ ಭರವಸೆಯನ್ನು ಕೊಡ್ತಾ ಇದ್ದೀನಿ. ಹಾಗೆ ಇದರಲ್ಲಿ ಮಾಡಿದಂಥ ಕಲಾವಿದರು, ವಿಶೇಷವಾಗಿ ನಾಯಕ ಆಗಿರ್ಬೋದು, ನಾಯಕ ನಟಿ ಆಗಿರ್ಬೋದು, ಮತ್ತು ಗೋಪಿ ಸರ್, ಹರಿಣಿ ಮೇಡಮ್ ಆಗಿರ್ಬೋದು, ಸಂಪತ್ ಸರ್ ಆಗಿರ್ಬೋದು, ಒಬ್ಬರಿಗಿಂತ ಒಬ್ಬರು ಅಂದರೆ ಅಲ್ಲಿಯವರೇ ಅನ್ನೋ ರೀತಿ. ಗೋಪಿ ಸರ್ ಬಗ್ಗೆ ಹೇಳೋದಾದರೆ, ನಾನು ಈ ಟೆಕ್ನಿಕಲ್ ಶೋ ನೋಡಿ ನೆಕ್ಸ್ಟ್ ದಿನಾನೇ ಗೋಪಿ ಸರ್ ಫೋನ್ ಮಾಡಿಬಿಟ್ಟಿದ್ರು ನನಗೆ. ನಾನು ಎಲ್ಲೋ ಹೋಗ್ತಾಯಿದ್ದೆ, ಎತ್ತೋಕ್ಕಾಗಿಲ್ಲ, ಮತ್ತೆ ಮಾಡಿದ್ದಾರೆ. ನಾನು ಏನು ಗೋಪಿ ಸರ್ ಇಷ್ಟು ಸತಿ ಫೋನ್ ಮಾಡ್ತಿದ್ದಾರೆ ಅಂತ ಅಂದರೆ, ಅವರ ಮುಗ್ಧತೆ ನೋಡಿ, ಇಷ್ಟೊಂದು ಪಾತ್ರಗಳು, ಇಷ್ಟೊಂದು ಸಿನಿಮಾಗಳು ಮಾಡ್ಕೊಂಬಂದಿದ್ದಾರೆ, ಬಟ್ ಅವ್ರಿಗೆ ಅವ್ರ ಮೊದಲ ಸಿನಿಮಾ ಏನೋ ಅನ್ನೋ ಥರ ಒಂದು ನರ್ವಸ್ನೆಸ್ ಅವ್ರಿಗೆ. ಅವ್ರಿಗೆ ಕೇಳಿದ್ರು, ಪ್ರಮೋದ್ ಹೆಂಗೆ ಮಾಡಿದ್ದೀನಿ, ಪ್ರಮೋದ್ ಚೆನ್ನಾಗಿ ಮಾಡಿದ್ದೀನಾ ಹಂಗೆ ಅಂತ. ಅಂದರೆ ಅಷ್ಟೊಂದು ರಂಗಭೂಮಿಯಿಂದ ಬಂದವರು, ಅಷ್ಟೊಂದು ಸಿನಿಮಾಗಳನ್ನು ಮಾಡಿದವರು, ಇಷ್ಟು ಸಿನಿಮಾಗಳಾದಮೇಲೂ ಕೂಡ ಒಂದು ಪಾತ್ರ ನಾನು ಹೇಗೆ ಮಾಡಿದ್ದೀನಿ ಅಂತ ಒಬ್ಬ ಟೆಕ್ನಿಷಿಯನ್ ಹತ್ರ ಕೇಳುವಂಥ ಒಂದು ಸೌಜನ್ಯತೆ ಇದೆಯಲ್ಲ, ಅದು ದೊಡ್ಡದು. ಸೊ ಅದರಿಂದನೇ ಅವ್ರು ದೊಡ್ಡ ನಟ ಆಗಿರೋದು. ಸೊ ಕೆರೆಬೇಟ ಸಿನಿಮಾ 15ನೇ ತಾರೀಕು ಬಿಡುಗಡೆ ಆಗ್ತದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಈ ಸಿನಿಮಾವನ್ನು ನೋಡಿ, ಹರಿಸಿ ಹಾರೈಸಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, GTPL ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.